ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ 57ನೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ವಾದವನ್ನ ಮುಂದುವರೆಸಿದ್ದಾರೆ ದರ್ಶನ್ ಸೇರಿದಂತೆ ಈ ಕೊಲೆ ಪ್ರಕರಣದಲ್ಲಿ ನಾಲ್ವರ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಪ್ರಸ್ತಾಪ ಮಾಡುತ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಿಸಾಕ್ಷಿದಾರ ಕಿರಣ್ ನೀಡಿದ 164 ಹೇಳಿಕೆಯನ್ನ ಎಸ್ಪಿಪಿ ಓದ್ತಾ ಇದ್ದಾರೆ ಮೊನ್ನೆ ದರ್ಶನ್ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಿದ್ದು ಸಿವಿ ನಾಗೇಶ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಜೊತೆಗೆ ಇವರು ಐ ವಿಟ್ನೆಸ್ ಅಂತ ಸೆಕ್ಯೂರಿಟಿ ಗಾರ್ಡ್ಗಳ 164 ಸ್ಟೇಟ್ಮೆಂಟ್ ಅಂತ ಏನು ಪಡ್ಕೊಂಡಿದ್ರು ಸೋ ಅದರಲ್ಲಿ ಒಂದಿಷ್ಟು ಗೊಂದಲಗಳಿದೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕಂಡುಬರ್ತಿದೆ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು ಆ ಪ್ರಶ್ನೆಗಳಿಗೆ ಇದೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸುದೀರ್ಘವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಆ 164 ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಸಾಕ್ಷಿದಾರ ಕಿರಣ್ ಹೇಳಿರೋದ್ರಲ್ಲಿ ಅಂದ್ರೆ 4 ವರ್ಷಗಳಿಂದ ಶೆಡ್ ನಲ್ಲಿ ತಾನು ಕೆಲಸ ಮಾಡ್ತಾ ಇದ್ದೆ ಅಂತ ಅಂತ ಹೇಳ್ಕೊಂಡಿದ್ದಾನೆ ಜೂನ್ 8ನೇ ತಾರೀಕು ಕಾರ್ ಒಂದು ಬಂತು ಅದರಲ್ಲಿ 4 ಜನ ಇದ್ರು ಸಂಜೆ 4 ಗಂಟೆ ಬಳಿಕ ಶೆಡ್ ಮಾಲೀಕ ವಿನಯ್ ಬರ್ತಾರೆ ವಿನಯ್ ಜೊತೆಯಲ್ಲಿ ದರ್ಶನ್ ಮತ್ತೆ ಪವಿತ್ರಗೌಡ ಇದ್ರು ಪವಿತ್ರಗೌಡ ರೇಣುಕಾಸ್ವಾಮಿ ಕಪಾಳಕ್ಕೆ ಚಪ್ಪಲಿಯಿಂದ ಹೊಡೆದ್ರು ದರ್ಶನ್ ಕೂಡ ಹಲ್ಲೆ ಮಾಡಿದ್ರು ಸ್ವಾಮಿ ಮೇಲೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಕಪಾಳಕ್ಕೆ ಹೊಡೆದ್ರು ಇದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಬಳಿಕ ನನ್ನನ್ನ ಊಟ ತರೋಕೆ ಕಳಿಸಿದ್ರು ಅಂತ ಹೇಳಿ ಸಾಕ್ಷಿದಾರ ಕಿರಣ್ ಕೊಟ್ಟಿದ್ದಂತ 164 ಹೇಳಿಕೆಯನ್ನ ಎಸ್ಪಿಪಿ ಓದಿದ್ದಾರೆ ಕಿರಣ್ ಮಧುಸೂದನ್ ಎಲ್ಲರೂ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ತಾಂತ್ರಿಕ ಸಾಕ್ಷ್ಯಗಳು ಇದನ್ನೇ ಹೇಳ್ತಾವೆ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ ಟವರ್ ಲೊಕೇಶನ್ ಕೂಡ ಎಲ್ಲರದ್ದು ಅದೇ ಜಾಗದಲ್ಲೇ ಇದೆ ಆರೋಪಿಗಳ ಕಾಲ್ ಡೀಟೇಲ್ಸ್ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಇದೆ ಎಲ್ಲ ಅಂಶಗಳನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದದಲ್ಲಿ ಮಂಡಿಸ್ತಾ ಇದ್ದಾರೆ ಇದಿಷ್ಟೆಲ್ಲ ಡಿಎನ್ಎ ರಿಪೋರ್ಟ್ ಕೂಡ ಮ್ಯಾಚ್ ಆಗಿದೆ ಎಫ್ಎಸ್ಎಲ್ ನಲ್ಲಿ ಶೆಡ್ ನಲ್ಲಿ ಬಿದ್ದಿದ್ದ ರಕ್ತದ ಕಲೆಗಳು ಕೂಡ ಮ್ಯಾಚ್ ಆಗಿದೆ ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ಸಿಂಗ್ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿತ್ತು ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ಸಿಂಗ್ಗೆ ಕನ್ನಡ ಬರಲ್ಲ ನರೇಂದ್ರ ಬಳಿಯಲ್ಲಿ ಟ್ರಾನ್ಸ್ಲೇಟರ್ ಮೂಲಕ ಹೇಳಿಕೆಯನ್ನ ಪಡೆಯಲಾಗಿದೆ ಯಾಕಂದ್ರೆ ಅವರು ಕನ್ನಡ ಬರಲ್ಲ ಹಿಂದಿ ಬರುತ್ತೆ ಅಂತ ಹೇಳಿದ್ರು ಇಲ್ಲಿ ಐ ವಿಟ್ನೆಸ್ ಸಾಕ್ಷಿಗಳು ಅಂತ ಏನು ಕನ್ಸಿಡರ್ ಮಾಡಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ರು ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಈಗ 164 ಹೇಳಿಕೆಯನ್ನ ಓದಿ ಹೇಳ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ಎಸ್ಪಿಪಿ ಸರ್ಕಾರಿ ಶಿಕ್ಷಕರ ಮೂಲಕ ತರ್ಜುಮೆ ಮಾಡಿ ಹೇಳಿಕೆಯನ್ನ ಪಡೆಯಲಾಗಿದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನನಗೆ ಹಿಂದಿ ಬರುತ್ತೆ ಕನ್ನಡ ಬರಲ್ಲ ಅಂತ ಹೇಳಿದ್ನಲ್ಲ ಆತನಿಂದಲೂ ಕೂಡ 164 ಹೇಳಿಕೆಯನ್ನ ಪಡೆಯಲಾಗಿದೆ ಜೂನ್ 8ನೇ ತಾರೀಕು ಬೆಳಗ್ಗೆ 6:30 ಕೆಲಸಕ್ಕೆ ಬಂದಿದ್ದೆ ಅಂತ ಆತ ಹೇಳ್ಕೊಂಡಿದ್ದಾನೆ ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಪೊಲೀಸರು ಬಂದರು ಅಂತ ಆತ ಹೇಳಿದ್ದಾನೆ ಸಂದೇಶ್ ಚೌಟ ವಾದ ಮಾಡುವಾಗ ಮರುದಿನ ಅಂತ ಹೇಳಿದ್ದಾರೆ ಇಲ್ಲಿ ಮರುದಿನ ಅಂದ್ರೆ ಮಂಗಳವಾರ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ ಒಟ್ಟಿನಲ್ಲಿ ಸಿವಿ ನಾಗೇಶ್ ಕೂಡ ಮರುದಿನದ ಬಗ್ಗೆ ವಾದ ಮಾಡಿದ್ರು ಒಟ್ಟಿನಲ್ಲಿ ಆರೋಪಿಗಳ ಪರ ವಕೀಲರು ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ರು ಆ ಎಲ್ಲ ಪ್ರಶ್ನೆಗಳಿಗೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹಂತ ಹಂತವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರೆ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯ ಕೆಲವೊಂದು ಪ್ರಮುಖಾಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಎಫ್ಎಸ್ಎಲ್ ರಿಪೋರ್ಟ್ ಇಲ್ಲಿ ಮ್ಯಾಚ್ ಆಗಿದೆ ಡಿಎನ್ಎ ರಿಪೋರ್ಟ್ ಕೂಡ ಮ್ಯಾಚ್ ಆಗಿದೆ ಇಲ್ಲಿ ಮೊನ್ನೆ ಸಿವಿ ನಾಗೇಶ್ ಅವರು ದರ್ಶನ್ ಪರ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಸ್ಥಳಕ್ಕೆ ಹೋಗಿದ್ದೆ ಆ ಟೈಮ್ನಲ್ಲಿ ಸಣ್ಣದೊಂದು ಮರದ ಕೊಂಬೆ ಅಲ್ಲಿ ಇತ್ತು ಅದ್ರ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಆ ತರ ರಕ್ತ ಕಲೆನೇ ಇಲ್ಲ ಅಂತ ಹೇಳಿದ್ರು ಈ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಪಂಚನಾಮೆ ಆಗುವಾಗ ಅವ್ರು ಹೇಳಿರ್ಲಿಲ್ಲ ಅದಾದ್ಮೇಲೆ ರಿಪೋರ್ಟ್ ಅಲ್ಲಿ ಬಂತು ಸೊ ಇದೆಲ್ಲ ಕೆಲವೊಂದು ತಾಳೆ ಆಗ್ತಿಲ್ಲ ವರದಿಗಳು ಅಂತ ಪ್ರಶ್ನೆ ಎತ್ತಿದ್ರು ಅದಕ್ಕೆಲ್ಲ ಉತ್ತರವನ್ನ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯಲ್ಲಿ ಒಂದಿಷ್ಟು ಗೊಂದಲಗಳಿದೆ ಅಂತ ಹೇಳಿದ್ರಲ್ಲ ಸೊ ಅದಕ್ಕೀಗ ಉತ್ತರವನ್ನ ಕೊಡ್ತಿರುವಂತ ಪ್ರಸನ್ನ ಕುಮಾರ್ ಅವರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ 164 ಹೇಳಿಕೆಯನ್ನ ಯಾವ ತರ ದಾಖಲು ಮಾಡಲಾಯಿತು ಅದರಲ್ಲಿ ಒಬ್ಬರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರು ಹಿಂದಿಯಲ್ಲಿ ಅವರು ಮಾತಾಡ್ತಾ ಇದ್ದಿದ್ರಿಂದ ಅದನ್ನ ತರ್ಜುಮೆ ಮಾಡಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು ಇನ್ನು ಆರೋಪಿಗಳ ಪರ ವಕೀಲರು ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಪ್ರಸ್ತಾಪ ಮಾಡುವಾಗ ಮರುದಿನ ಅಂತ ಹೇಳಿದ್ರು ಅಂದ್ರೆ ಮಂಗಳವಾರ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಪೊಲೀಸರು ಬಂದ್ರು ಅಂತ ಅವ್ರು ಹೇಳಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಸಂದೇಶ್ ಚೌಟ ವಾದ ಮಾಡುವಾಗ ಮರುದಿನ ಅಂತ ಹೇಳಿದ್ದಾರೆ ಸಂದೇಶ್ ಚೌಟ ಆರೋಪಿಗಳ ಪರ ವಕೀಲರು ಮರುದಿನ ಅಂದ್ರೆ ಮಂಗಳವಾರ ಅಂತ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿವಿ ನಾಗೇಶ್ ಕೂಡ ವಾದ ಮಾಡುವಂತ ಸಂದರ್ಭದಲ್ಲಿ
ಮರುದಿನ ಅಂತ ಹೇಳಿದ್ರು. ಮೂರು ದಿನಗಳ ಬಳಿಕ ಯಾಕ್ ಮಹಜರ್ ಮಾಡಿದ್ರು ಅಂತ ಹೇಳಿ ನಾಗೇಶ್ ವಾದವನ್ನ ಮಾಡುವಾಗ ಪ್ರಶ್ನೆಯನ್ನ ಎತ್ತಿದ್ರು. ಸೆಕ್ಯೂರಿಟಿ ಗಾರ್ಡ್ ಹೇಳೋ ಪ್ರಕಾರ ಮರುದಿನಾನೇ ಅಂದ್ರೆ ಮಂಗಳವಾರ ಇಲ್ಲಿ ಮಹಜರ್ ಪ್ರಕ್ರಿಯೆ ಎಲ್ಲ ಆಗಿತ್ತು ಅಂತ ಅವರು ಹೇಳಿದ್ದಾರೆ. ಸಿವಿ ನಾಗೇಶ್ ಕೂಡ ಮರುದಿನದ ಬಗ್ಗೆನೇ ವಾದವನ್ನ ಮಾಡಿದ್ರು. ಮೂರು ದಿನ ಆದ್ಮೇಲೆ ಮಹಜರ್ ಯಾಕ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಮತ್ತೆ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಗೊತ್ತಿತ್ತು, ಅವರು ನ್ಯೂಟ್ರಲ್ ಆಗಿದ್ರು. ಆಮೇಲೆ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಬೇಕಾಗಿತ್ತು, ಅಲ್ಲಿ ತನಕ ಯಾಕೆ ಕಾಯಬೇಕಾಗಿತ್ತು ಇಂತದ್ದೆಲ್ಲ ಹೇಳಿದ್ರು. ಮತ್ತೆ ಈ ಪಿಎಸ್ಐ ವಿನಯ್ ಸಾಕ್ಷಿ ಹೇಳಿಕೆಯನ್ನು ಕೂಡ ಎಸ್ಪಿಪಿ ಓದ್ತಾ ಇದ್ದಾರೆ. ಈ ಸಾಕ್ಷಿ ಬಗ್ಗೆನೂ ಕೂಡ ಸಿವಿ ನಾಗೇಶ್ ಅವರು ಮೊನ್ನೆ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು 150 ಚಾಟ್ಗಳನ್ನ ಪರ್ಟಿಕ್ಯುಲರ್ ಆಗಿ ಪಿಎಸ್ಐ ಮಾಡಿದ್ರು. ಅವರಿಗೆ ಈ ವಿಡಿಯೋ ಹೋಗಿತ್ತು, ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸುವಂತ ವಿಡಿಯೋ ಹೋಗಿತ್ತು, ಅವರು ಡಿಲೀಟ್ ಮಾಡಿದ್ರು. ಇಲ್ಲಿ ಪಿಎಸ್ಐ ವಿನಯ್ ಅವರ ಮೊಬೈಲ್ ಅನ್ನು ಯಾಕೆ ಇವರು ವಶಕ್ಕೆ ಪಡ್ಕೊಂಡಿರಲಿಲ್ಲ, ಸೊ ಅದನ್ನು ಯಾಕೆ ಇವರು ರಿಟ್ರೀವ್ ಮಾಡಿಸ್ಲಿಲ್ಲ, ಸೊ ಇಂಥದ್ದೆಲ್ಲ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಅದಕ್ಕೆ ಒಂದೊಂದಾಗಿ ಉತ್ತರವನ್ನು ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ. ಹಣಕಾಸು ವಿಚಾರಕ್ಕೆ ನನ್ನ ಸ್ನೇಹಿತರು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಅದೇನು ಅಂತ ತಿಳ್ಕೊಂಡು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಪಿಎಸ್ಐ ವಿನಯ್ ಕುಟುಂಬ ಕೇರಳ ಪ್ರವಾಸದಲ್ಲಿ ಇದ್ರು. ಈಗೊಂದು ಕೊಲೆ ಆಗ್ಬಿಡುತ್ತೆ, ಏನೋ ಹಣಕಾಸು ವಿಷಯಕ್ಕೆ ಜಗಳ ಮಾಡಿಕೊಂಡು ಕೊಲೆ ಆಗ್ಬಿಟ್ಟಿದೆ ಅಂತ ಏನೋ ಹೇಳಿದ್ರಂತೆ. ನಾನು ಅದೇನು ಕೇಸ್ ಅಂತ ತಿಳ್ಕೊಂಡು ಫೋನ್ ಮಾಡ್ತೀನಿ ಅಂತ ಪಿಎಸ್ಐ ವಿನಯ್ ಹೇಳಿದ್ರಂತೆ. ಸೊ ಪ್ರದೋಷ್ ಇಲ್ಲಿ ವಿನಯ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಪೊಲೀಸನ್ನ ಕಾಂಟ್ಯಾಕ್ಟ್ ಮಾಡಿದ್ದಿದ್ದು. ಆ ಫೋನ್ ಬಂದಂತ ಸಂದರ್ಭದಲ್ಲಿ ಪಿಎಸ್ಐ ವಿನಯ್ ಕುಟುಂಬ ಕೇರಳ ಪ್ರವಾಸದಲ್ಲಿತ್ತು. ಪ್ರದೋಷ್ ಹೇಳೋದು ಹಣಕಾಸು ವಿಷಯಕ್ಕೆ ಕೊಲೆ ಆಗಿದೆ ಅಂತ, ರಾಘವೇಂದ್ರ ಕೊಲೆ ಮಾಡಿದ್ದಾರೆ ಅಂತ ಪಿಎಸ್ಐಗೆ ಹೇಳ್ತಾರೆ. ಇಲ್ಲಿ ಸರೆಂಡರ್ ಆಗೋದಕ್ಕೂ ಕೂಡ ಪ್ರದೋಷ್ 30 ಲಕ್ಷಕ್ಕೆ ದರ್ಶನ್ ಹತ್ರ ಡೀಲ್ ಮಾಡಿ ಆ ಹಣವನ್ನೆಲ್ಲ ಇಸ್ಕೊಂಡು ಯಾರ್ಯಾರು ಸರೆಂಡರ್ ಆಗಬೇಕು, ಏನು ಕಾರಣಗಳನ್ನು ಹೇಳಬೇಕು ಅಂಥೇಳಿ ಒಂದು ಮಾಸ್ಟರ್ ಪ್ಲಾನನ್ನು ಆಲ್ರೆಡಿ ಮಾಡಿರ್ತಾನೆ. ಅದ್ರ ಪ್ರಕಾರ ಪೊಲೀಸರಿಗೆ ಆತನೇ ಒಂದು ಮಾಹಿತಿಯನ್ನು ಕೊಡ್ತಾನೆ. ಪಿಎಸ್ಐ ವಿನಯ್ನನ್ನು ಆತ ಹಿಡಿತಾನೆ. ಸೊ ಅವ್ರಿಗೆ ಫೋನ್ ಮಾಡಿ ಈ ಥರದೊಂದು ಪ್ರಾಬ್ಲಮ್ ಆಗಿದೆ, ಹಣಕಾಸಿನ ವಿಷಯ ಕೊಲೆ ಆಗಿದೆ ಅಂತ ಹೇಳ್ತಾರೆ. ಆದರೆ ಆ ಟೈಮ್ನಲ್ಲಿ ಪಿಎಸ್ಐ ವಿನಯ್ ಫ್ಯಾಮಿಲಿ ಕೇರಳದಲ್ಲಿ ಇರುತ್ತೆ. ಸೊ ನಾನು ತಿಳ್ಕೊಂಡು ಫೋನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಬಳಿಕ ಮಧ್ಯರಾತ್ರಿ ಪ್ರದೋಷ್ ಪಿಎಸ್ಐಗೆ ವಾಟ್ಸ್ಆ್ಯಪ್ ಕಾಲ್ ಅನ್ನು ಮಾಡಿದ್ದಾರೆ. ಆದರೆ ನಾನು ಅದನ್ನು ನೋಡಿರಲಿಲ್ಲ ಅಂತ ಪಿಎಸ್ಐ ಹೇಳಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಇದು. ವಿನಯ್ ಸಾಕ್ಷಿ ಹೇಳಿಕೆಯನ್ನು ಎಸ್ಪಿಪಿ ಓದ್ತಾ ಇದ್ದಾರೆ. ಜೂನ್ 8ನೇ ತಾರೀಕೆ ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿರೋದು. ಅವತ್ತು ನನ್ನ ಪರಿಚಯಸ್ಥರು ಹಣಕಾಸು ವಿಷಯಕ್ಕೆ ಏನೋ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದೇನು ಅಂತ ತಿಳ್ಕೊಂಡು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ಸಬ್ ಇನ್ಸ್ಪೆಕ್ಟರ್ ಕುಟುಂಬ ಸಮೇತ ಕೇರಳ ಪ್ರವಾಸದಲ್ಲಿದ್ದರು. ಅದಾದಮೇಲೆ ಮಧ್ಯರಾತ್ರಿ ಹಲವಾರು ಬಾರಿ ವಾಟ್ಸ್ಆ್ಯಪ್ ಕಾಲನ್ನು ಮಾಡಿದ್ದಾರೆ, ಬಟ್ ನಾನು ಅದನ್ನು ನೋಡ್ಕೊಂಡಿರಲಿಲ್ಲ. ನೋಡಾದ್ಮೇಲೆ ಮಧ್ಯರಾತ್ರಿ 2:30ಗೆ ನಾನು ವಾಪಸ್ ಕಾಲ್ ಮಾಡಿದೆ. ಆಗ ರಾಘವೇಂದ್ರ ಹಾಗೇನೆ ಕೆಲವರು ಹಣಕಾಸು ವಿಷಯ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ಆಗ ಎಲ್ಲಿ ಯಾವ ಏರಿಯಾ ಅಂತ ಕೇಳಿದ್ದಾರೆ. ಆದರೆ ಪ್ರದೋಷ್ ನನಗೆ ಗೊತ್ತಿಲ್ಲ ಅಂತ ಹೇಳಿದಾರಂತೆ. ಇದೆಲ್ಲ ಪಿಎಸ್ಐ ವಿನಯ್ ಸ್ಟೇಟ್ಮೆಂಟ್. ಪೊಲೀಸರಿಗೆ ಗೊತ್ತಿತ್ತು ಅಂತ ಏನು ಸಿ ವಿ ನಾಗೇಶ್ ಮೊನ್ನೆ ಹೇಳ್ತಾ ಇದ್ರಲ್ಲ, ಆದರೂ ನ್ಯೂಟ್ರಲ್ ಆದರು ಅಂತ. ಸೊ ಇಲ್ಲಿ ಪೊಲೀಸ್ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಎಸ್ಪಿಪಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾವ ಏರಿಯಾ ಅಂತ ಕೇಳಿದ್ರೆ ಪ್ರದೋಷ್ ಆ ಟೈಮ್ನಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇ ಇಲ್ಲಿ 8ನೇ ತಾರೀಕು ಕೊಲೆ ಆಗಿರುತ್ತೆ. ಜೂನ್ 9ನೇ ತಾರೀಕು ಬೆಳಗ್ಗೆ 11:00 ಮತ್ತೆ ಪ್ರದೋಷ್ ಕಾಲ್ ಮಾಡ್ತಾರೆ. ಈ ವೇಳೆ ಸುಮ್ಮನಹಳ್ಳಿ ಬಳಿಯಲ್ಲಿ ಸತ್ವ ಅಪಾರ್ಟ್ಮೆಂಟ್ ಹತ್ರ ಅಂತ ಕೊಲೆ ಆಗಿರೋ ಜಾಗವನ್ನು ಹೇಳ್ತಾರೆ, ಅಂದರೆ ಶವ ಸಿಕ್ಕಂಥ ಜಾಗವನ್ನು ಅವ್ರು ಫಸ್ಟ್ ಹೇಳ್ತಾರೆ. ಘಟನೆ ಸ್ಥಳ ಶೆಡ್ ಅಂತ ಹೇಳಲ್ಲ, ಅಂದರೆ ಕೊಲೆ ಆಗಿರೋದು ಶೆಡ್ ಅಂತ ಅಲ್ಲಿ ಮಾಹಿತಿ ಕೊಡಲ್ಲ, ಅಂದರೆ ಶವ ಸಿಕ್ಕ ಜಾಗವನ್ನು ಮಾತ್ರ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ FIR ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಆಗ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ಗೆ ಕಾಲ್ ಮಾಡಿ ಮಾಹಿತಿ ಕೊಟ್ಟೆ. ಕೂಡಲೇ ಇನ್ಸ್ಪೆಕ್ಟರ್ ಯಾರು ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಪಡೆಯೋಕೆ ಮುಂದಾಗ್ತಾರೆ. ಆಗ ನಾನು ಇಬ್ಬರು ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದಾಗ ಸರಿಯಾಗಿ ವಿಚಾರಿಸಿ ಅಂತ ಇನ್ಸ್ಪೆಕ್ಟ್ರೇ ಹೇಳ್ತಾರೆ. ಮತ್ತೆ ನಾನು ಪ್ರದೋಷಿಗೆ ಕಾಲ್ ಮಾಡ್ತೀನಿ, ಕೊಲೆ ಮಾಡಿರೋದು ಯಾರು ಎಷ್ಟು ಜನ ಅಂತೆಲ್ಲ ಕೇಳಿದಾಗ ಆತ ಸರಿಯಾಗಿ ಏನೂ ಹೇಳಿಲ್ಲ. ಸೊ ಇದೆಲ್ಲ ಮಾಹಿತಿ ಪಿಎಸ್ಐ ವಿನಯ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿದೆ ಅಂಥೇಳಿ ಎಸ್ಪಿಪಿ ಹೇಳ್ತಾ ಇದ್ದಾರೆ.